हाय फ्रेंड्स एल्लरू हेगिदीरा फ्रेंड्स ई वीडियो दल्ली नावु कैमरादल्ली रेकॉर्ड आद केलवु पोलीसर केट नडवळिकेगळु हागू पोलीसरे कळ्ळतन माडिरुव केलवु घटनेगळ बग्गे माहितियन्न तिळिदुकोळ्ळोण वीडियो तुंबा इंटरेस्टिंग आगिरुत्ते हागागि ई वीडियोवन्न कोनेवरेगू नोडि फ्रेंड्स ई वीडियोवन्न नोडि रस्तेयल्लि ओब्बरु ट्राफिक पोलीस केलसवन्न माड्तिद्दारे ನೋಡೋದಕ್ಕೆ ಮದುವೆಯಾಗಿ ಮಕ್ಕಳು ಕೂಡ ಇದ್ದಾರೆ ಅಂತ ಅನ್ಸುತ್ತೆ ಈ ಘಟನೆ ನಡೆದದ್ದು ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಇರುವ ಕೇರಳ ರಾಜ್ಯದಲ್ಲಿ ರಸ್ತೆಯಲ್ಲಿ ನಿಂತಿರುವ ಈ ಪೊಲೀಸ್ ಆಫೀಸರ್ ಮಾಡುತ್ತಿರುವ ಕೆಲಸವನ್ನ ನೋಡಿ ಅಲ್ಲಿ ರಸ್ತೆಯಲ್ಲಿ ಬರುತ್ತಿರುವ ಮಕ್ಕಳ ವಯಸ್ಸಿನಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ತನ್ನ ಕೈಯಿಂದ ಟಚ್ ಮಾಡುತ್ತಿದ್ದಾನೆ ಆದರೆ ಪಾಪ ಆ ಹುಡುಗಿರು ಪೊಲೀಸ್ ಅಂದ ಮೇಲೆ ಅವರ ಮೇಲೆ ನಂಬಿಕೆ ಹಾಗೂ ವಿಶ್ವಾಸ ಇರುತ್ತೆ ಹಾಗಾಗಿ ಆ ಹುಡುಗಿರು ಆ ಪೊಲೀಸ್ ಮಾಡಿದ ಕೆಲಸವನ್ನ ಸರಿಯಾಗಿ ನೋಟಿಸ್ ಮಾಡಿಲ್ಲ ನಾರ್ಮಲ್ ಆಗಿ ಕೈ ತಗಲಿಸುವ ರೀತಿ ಟಚ್ ಮಾಡುತ್ತಿದ್ದಾರೆ ಈ ವಿಡಿಯೋವನ್ನು ನೋಡಿ ಡಿಸ್ಪ್ಯೂಟ್ ಆಡೋದು ತಪ್ಪು ಅಂತ ಹೇಳ್ತಾರೆ ಹಾಗೂ ಅದನ್ನ ಆಡಿದವರಿಗೆ ಫೈನ್ ಕೂಡ ಹಾಕ್ತಾರೆ ಆದರೆ ಇಲ್ಲಿ ನೋಡಿ ತಪ್ಪು ಅಂತ ಹೇಳಬೇಕಾದ ಪೊಲೀಸಿನವರೇ ಡ್ಯೂಟಿ ಡ್ರೆಸ್ ನಲ್ಲಿ ಡ್ಯೂಟಿ ಮಾಡುತ್ತಿರುವ ಸಮಯದಲ್ಲಿಯೇ ಆರಾಮವಾಗಿ ಯಾವುದೇ ಭಯವಿಲ್ಲದೆ ಇಸ್ಪೀಟನ್ನು ಆಡ್ತಿದ್ದಾರೆ ಈ ಘಟನೆ ಆಗಸ್ಟ್ 17ರಂದು ಉತ್ತರ ಪ್ರದೇಶದಲ್ಲಿ ನಡೆದಿತ್ತು ವಿಡಿಯೋ ಆನ್ ಮಾಡಿರುವ ಕ್ಯಾಮೆರಾವನ್ನು ನೋಡ್ತಿದ್ದಂತೆ ಆ ಪೊಲೀಸಿನವರು ಅಲ್ಲಿಂದ ಎದ್ದು ಹೋಗ್ತಾರೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೋಡಿ ಪೊಲೀಸರು ಎಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೌದು ರಾತ್ರಿಯ ಸಮಯದಲ್ಲಿ ಸಿಟಿಗಳಲ್ಲಿ ಕಳ್ಳತನವಾಗಬಹುದು ಎಂಬ ಉದ್ದೇಶದಿಂದ ಪೊಲೀಸ್ನವರನ್ನು ಕಾವಲಿಗೆ ಹಾಕಿರ್ತಾರೆ ಆದರೆ ಕಾವಲು ಕಾಯುವವರೇ ಕಳ್ಳತನ ಮಾಡೋಕೆ ಶುರುವಾದರೆ ಏನು ಗತಿ ಈ ಪೊಲೀಸ್ ಆಫೀಸರ್ನ ನೋಡಿ ಈತನ ಹೆಸರು ದಿನೇಶ್ ಕುಮಾರ್ ಈತ ರಾತ್ರಿಯ ಸಮಯದಲ್ಲಿ ತರಕಾರಿ ಮಾರ್ಕೆಟ್ನಿಂದ ಬಂದು ಸೇಬು ಹಣ್ಣಿನ ಡಬ್ಬವನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ ಕಳ್ಳತನವನ್ನು ಕಂಡು ಹಿಡಿಯಬೇಕಾಗಿರುವ ಪೊಲೀಸರೇ ಕಳ್ಳತನ ಮಾಡಿದ್ರೆ ಪ್ರಜೆಗಳಾಗಿ ನಾವೇನು ಮಾಡಬೇಕು ಹೇಳಿ ಈ ರೀತಿಯ ಪೊಲೀಸರಿಂದ ಎಷ್ಟೋ ಜನ ಒಳ್ಳೆಯ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಈತ ಮಾಡಿರುವ ಕಳ್ಳತನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಪಾಪ ಅಲ್ಲಿ ಸಿಸಿಟಿವಿ ಇದ್ದಿದ್ದು ಆತನಿಗೆ ಗೊತ್ತೇ ಇರಲಿಲ್ಲ ಅಂತ ಅನಿಸುತ್ತೆ ಈ ವಿಡಿಯೋವನ್ನು ನೋಡಿ ಕರ್ತವ್ಯ ಪಾಲನೆ ಮಾಡೋ ಪೊಲೀಸರೇ ಐಟಮ್ ಡ್ಯಾನ್ಸರ್ ಆದರೆ ಹೇಗಿರುತ್ತೆ ಅಂತ ಹೌದು ಈ ಘಟನೆ ನಡೆದದ್ದು ರಾಜಸ್ಥಾನದಲ್ಲಿ ಯಾವುದೋ ಒಂದು ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡಿದ್ರೆ ಡ್ಯೂಟಿ ಡ್ರೆಸ್ ಹಾಕಿಕೊಂಡು ಡ್ಯೂಟಿಯಲ್ಲಿರುವ ಈ ಪೊಲೀಸರ ಅವಾಂತರವನ್ನು ನೋಡಿ ತಾನು ಕೂಡ ಐಟಮ್ ಡ್ಯಾನ್ಸರ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ ಪೊಲೀಸರು ಮೊಟ್ಟೆ ಕಳ್ಳತನ ಮಾಡೋದನ್ನ ಎಲ್ಲಾದರೂ ನೋಡಿದ್ದೀರಾ ಇದನ್ನ ನೋಡಿದ್ರೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗ್ತಿಲ್ಲ ಈ ಘಟನೆ ನಡೆದದ್ದು ಪಂಜಾಬ್ನಲ್ಲಿ ಯಾರೋ ಪಾಪ ರಸ್ತೆಯಲ್ಲಿ ಮೊಟ್ಟೆಯ ಗಾಡಿಯನ್ನು ನಿಲ್ಲಿಸಿ ಹೋಗಿದ್ರೆ ಈ ಪೊಲೀಸರು ಸೈಲೆಂಟ್ ಆಗಿ ಮೊಟ್ಟೆಯನ್ನು ಎತ್ತಿಕೊಂಡು ಜೇಬಿನ ಒಳಗೆ ಬಿಟ್ಕೊಳ್ತಿದ್ದಾರೆ ಅದೇ ರೀತಿಯಲ್ಲಿ ಈ ಘಟನೆಯು ಕೂಡ ನಡೆದಿದ್ದು ತಿರುಪತಿಯಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ರನ್ನು ನೋಡಿ ಯಾವುದೋ ಹೋಟೆಲ್ನಲ್ಲಿ ಎಗ್ ರೈಸ್ ಮಾಡುವ ಅಂಗಡಿ ಅಂತ ಅನಿಸುತ್ತೆ ಮೊಟ್ಟೆಗಳನ್ನು ಎತ್ತಿಕೊಂಡು ಸೈಲೆಂಟಾಗಿ ಎಸ್ಕೇಪ್ ಆಗ್ತಾ ಇದ್ದಾರೆ ಮನೇಲಿ ಮೋಸ್ಟ್ಲಿ ಎಗ್ ರೈಸ್ ಮಾಡಬೇಕಿತ್ತು ಅಂತ ಅನಿಸುತ್ತೆ ಹಾಗಾಗಿ ಮೊಟ್ಟೆಗಳನ್ನು ತೊಗೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಈ ಘಟನೆ ನಡೆದದ್ದು ಜನವರಿ 2021ರ ಉತ್ತರ ಪ್ರದೇಶದಲ್ಲಿ ರಾತ್ರಿಯ ಸಮಯದಲ್ಲಿ ಡ್ಯೂಟಿಗೆ ಹಾಕಿರುವ ಪೊಲೀಸಿನವರು ಮಾಡಿರುವ ಕೆಲಸ ನೋಡಿ ಆ ಜಾಗದಲ್ಲಿ ಸಿಸಿಟಿವಿ ಇದೆ ಅಂತ ಗೊತ್ತಿದ್ದರೂ ಕೂಡ ಈ ಪೊಲೀಸ್ನವರು ಅಲ್ಲಿರುವ ಲೈಟ್ ಬಲ್ಬನ್ನು ಎಗರಿಸಿಕೊಂಡು ಹೋಗಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಇದೆಲ್ಲ ಯಾವ ಕರ್ಮ ಅಂತ ಅನಿಸುತ್ತೆ 100 ರೂಪಾಯಿ ಕೊಟ್ಟಿದ್ದರೆ ಬಲ್ಬ್ ಸಿಗ್ತಾ ಇತ್ತು ಆದರೆ ಈಗ ಆತನ ಮಾನ ಮರ್ಯಾದೆ ಎಲ್ಲವೂ ಹೋಯಿತು ಮೊಹಾಲಿಯಲ್ಲಿ ನಡೆದ ಈ ಘಟನೆಯನ್ನು ನೋಡಿ ಒಬ್ಬರು ಲೇಡಿ ಪೊಲೀಸ್ ಆಫೀಸರ್ 500 ರೂಪಾಯಿಯ ಲಂಚವನ್ನು ತೆಗೆದುಕೊಳ್ತಿದ್ದಾರೆ ಆ ಹುಡುಗ ಕ್ಯಾಮರಾ ಆನ್ ಮಾಡಿಕೊಂಡೇ ಆ ಪೊಲೀಸರಿಗೆ ಹಣವನ್ನು ಕೊಡ್ತಿದ್ದಾನೆ ಆದರೆ ಅವರಿಗೆ ಈ ವಿಷಯ ಗೊತ್ತೇ ಆಗಿಲ್ಲ ಫ್ರೆಂಡ್ಸ್ ಕಾನ್ಪುರ್ನಲ್ಲಿ ನಡೆದ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕಾನ್ಪುರದ ಪೊಲೀಸ್ ಗುಂಪೊಂದು ಕೆಲಸದಲ್ಲಿ ನಿರತರಾಗಿದ್ದಂತಹ ಸಮಯದಲ್ಲಿಯೇ ಎಣ್ಣೆ ಪಾರ್ಟಿಯನ್ನು ಮಾಡ್ತಿದ್ದಾರೆ ಆದರೆ ನೀವು ಕೇಳಬಹುದು ಕೆಲಸ ಮುಗಿಸಿ ನಂತರ ಕುಡಿತಿದ್ದಾರೇನೋ ಅಂತ ಆದರೆ ಅವರು ಹಾಕಿರುವ ಆ ಕಾಕಿ ಡ್ರೆಸ್ಗೆ ಒಂದು ಮರ್ಯಾದೆ ಇದೆ ಕಾಕಿ ಡ್ರೆಸ್ನಲ್ಲಿ ಅದರಲ್ಲೂ ಪೊಲೀಸರಾಗಿ ಈ ರೀತಿ ಕೆಲಸ ಮಾಡೋದು ಸರಿನಾ ತಪ್ಪ ಅಂತ ಯೋಚನೆ ಮಾಡಿ ಫ್ರೆಂಡ್ಸ್ ಈ ವಿಡಿಯೋವನ್ನು ನೋಡಿ ಪಾಪ ಬಡತನದ ಹುಡುಗ ಅಂತ ಕಾಣಿಸುತ್ತೆ ಯಾಕಂದರೆ ತರಕಾರಿಯನ್ನು ಮಾರಿಕೊಂಡು ಜೀವನವನ್ನು ಮಾಡ್ತಿದ್ದಾನೆ ರಸ್ತೆಯ ಬದಿಯಲ್ಲಿ ತರಕಾರಿ ಗಾಡಿ ನಿಲ್ಲಿಸಿದ್ದಕ್ಕೆ ಆ ಪೊಲೀಸ್ ತರಕಾರಿ ಅಂಗಡಿ ನೋ ಪಾರ್ಕಿಂಗ್ನಲ್ಲಿ ನಿಂತಿದೆ ಎಂಬ ಉದ್ದೇಶಕ್ಕಾಗಿ ತರಕಾರಿ ಅಂಗಡಿಯ ತಕ್ಕಡಿಯನ್ನು ಪೀಸ್ ಪೀಸ್ ಮಾಡಿ ಎತ್ಕೊಂಡು ಹೋಗ್ತಿದ್ದಾರೆ
ಪಾಪ ಆ ಹುಡುಗ ಕೈ ಮುಗಿದರೂ ಕೂಡ ಕೊಡ್ತಾ ಇಲ್ಲ ಆ ಹುಡುಗ ಪೊಲೀಸ್ನವರ ಕಾಲಿಗೆ ಬೀಳೋದನ್ನ ನೋಡಿದ್ರೆ ಖಂಡಿತವಾಗಲೂ ಕೂಡ ಬೇಜಾರಾಗುತ್ತೆ ಫ್ರೆಂಡ್ಸ್ ಈ ಘಟನೆ ಎಲ್ಲಿ ನಡೆದದ್ದು ಅಂತ ಗೊತ್ತಿಲ್ಲ ಆದರೆ ಈ ಪೊಲೀಸಿನವರನ್ನ ನೋಡಿ ಆರಾಮವಾಗಿ ಎಣ್ಣೆ ಹೊಡೆದು ಹೇಗೆ ರೀಸಸ್ ಮಾಡೋ ವಾಶ್ರೂಮ್ ಪಕ್ಕ ಮಲಗಿದ್ದಾರೆ ಅಂತ ತನ್ನ ಬೆಡ್ರೂಮ್ನಲ್ಲಿ ಮಲಗುವ ಹಾಗೆ ಮಲ್ಕೊಂಡಿದ್ದಾರೆ ಅಬ್ಬ ಈ ವಿಡಿಯೋವನ್ನ ಒಂದ್ಸಾರಿ ನೋಡಿಬಿಡಿ ನಿಮ್ಮ ಕಣ್ಣುಗಳನ್ನ ಈಗಲೇ ದಾನ ಮಾಡಿಬಿಡ್ತೀರಾ ಈ ಘಟನೆ ನಡೆದದ್ದು ಉತ್ತರ ಪ್ರದೇಶದಲ್ಲಿ ಲೇಡಿ ಪೊಲೀಸ್ ಆಫೀಸರ್ಗಳು ಹೇಗೆ ಡಾನ್ಸ್ ಮಾಡ್ತಿದ್ದಾರೆ ಅಂತ ಅದು ಆಫೀಸ್ನಲ್ಲೇ ಅದೇನು ಎಣ್ಣೆ ಕುಡಿದು ಮಾಡ್ತಿದ್ದಾರೋ ಅಥವಾ ಹಾಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ ಆದರೆ ಈ ರೀತಿ ಅಸಭ್ಯವಾಗಿ ಕಾಕಿ ಡ್ರೆಸ್ನಲ್ಲಿಯೇ ಡಾನ್ಸ್ ಮಾಡ್ತಿರೋದು ನೋಡಿದ್ರೆ ಇವರಿಗೆ ಯಾರು ಕೆಲಸವನ್ನು ಕೊಟ್ಟರು ಅಂತ ಆಶ್ಚರ್ಯವಾಗುತ್ತೆ ಆ ಕಾಕಿ ಡ್ರೆಸ್ಗೆ ಇರೋ ಗೌರವ ಮರ್ಯಾದೆ ಎಲ್ಲವನ್ನ ಕೂಡ ಇವರು ಹಾಳು ಮಾಡ್ತಿದ್ದಾರೆ ಫ್ರೆಂಡ್ಸ್ ಈ ಘಟನೆಯೂ ಕೂಡ ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆ ನೋಡಿ ಅಲ್ಲಿನ ಸ್ಟೇಷನ್ನಲ್ಲಿರುವ ಆಫೀಸ್ ಬಾಯ್ನ ಪರಿಸ್ಥಿತಿ ಆ SI ಪೊಲೀಸ್ ಆಫೀಸರ್ ಹೇಗೆ ಆ ಹುಡುಗನ ಕೈಯಿಂದ ಕಾಲನ್ನು ಒತ್ತಿಸಿಕೊಳ್ತಿದ್ದಾರೆ ಅಂತ ಎಷ್ಟು ದೊಡ್ಡ ಕೆಲಸದಲ್ಲಿ ಇದ್ದರೂ ಕೂಡ ಮನುಷ್ಯರನ್ನ ಮನುಷ್ಯರಾಗಿಯೇ ನೋಡಬೇಕು ಆ ಕಾಲು ಒತ್ತುತ್ತಿರುವ ಹುಡುಗ ಅವನು ಕೂಡ ಒಬ್ಬ ಮನುಷ್ಯನೇ ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ನಡೆದುಕೊಳ್ಳುವುದು ಎಷ್ಟು ಸರಿ ಅಂತ ನೀವೇ ಹೇಳಿ ಫ್ರೆಂಡ್ಸ್ ಈ ವ್ಯಕ್ತಿಯನ್ನು ನೋಡಿ ಮಕ್ಕಳು ಮನೆಯಲ್ಲಿ ಆಟ ಸಾಮಾನು ಕೇಳಿದರೆ ಅಂತ ಅನಿಸುತ್ತೆ ಆದರೆ ತಾನು ದುಡಿದ ದುಡ್ಡಿನಲ್ಲಿ ತೆಗೆದುಕೊಡಬೇಕು ಆದರೆ ಈತನನ್ನು ನೋಡಿ ರಸ್ತೆ ಬದಿಯಲ್ಲಿ ಮಕ್ಕಳು ಆಟ ಆಡೋ ಸಾಮಾನುಗಳನ್ನು ಮಾರ್ತಾ ಇದ್ರೆ ಹೇಗೆ ಎಲ್ಲವನ್ನ ತೆಗೆದುಕೊಂಡು ತನ್ನ ಕಾರಿನಲ್ಲಿ ಹಾಕಿಕೊಳ್ತಿದ್ದಾರೆ ಅಂತ ಪಾಪ ಈಗ ಆ ಅಂಗಡಿಯವನ ಗತಿ ಏನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು ಯಾರು ಕೂಡ ಶ್ರೀಮಂತರಾಗೋಕೆ ವ್ಯಾಪಾರ ಮಾಡೋದಿಲ್ಲ ತಮ್ಮ ದಿನನಿತ್ಯದ ಜೀವನಕ್ಕಾಗಿ ವ್ಯಾಪಾರವನ್ನು ಮಾಡ್ತಾರೆ ಫ್ರೆಂಡ್ಸ್ ಈ ಘಟನೆಯನ್ನು ನೋಡಿ ಇದು ಪಂಜಾಬ್ನಲ್ಲಿ ನಡೆದ ಘಟನೆ ಈ ವಿಡಿಯೋ ನೋಡ್ತಿದ್ರೇ ಗೊತ್ತಾಗುತ್ತೆ ಪೊಲೀಸ್ನವರಿಗೆ ಹೊಡಿತಾ ಇದ್ದಾರೆ ಅಂತ ಯಾಕಂದರೆ ಈತ ಕುಡಿದ ಮತ್ತಿನಲ್ಲಿ ಯಾವುದೋ ಒಂದು ಮನೆಗೆ ನುಗ್ಗಿ ಅಲ್ಲಿ ನಿಂತಿರುವ ಆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ ನಂತರ ಆ ಊರಿನಲ್ಲಿರುವ ಜನರೆಲ್ಲರೂ ಸೇರಿ ಈತನನ್ನು ಮರಕ್ಕೆ ಕಟ್ಟಿ ಚಳಿ ಬಿಡಿಸಿದ್ದಾರೆ ಇಂಥವರು ಏನು ತಪ್ಪು ಮಾಡಿದರೂ ಕೂಡ ಕ್ಷಮಿಸಬಹುದು ಆದರೆ ಒಂದು ಹೆಣ್ಣಿನ ವಿಷಯಕ್ಕೆ ಬಂದಾಗ ಮಾತ್ರ ಯಾರೂ ಬಿಡೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋವನ್ನು ನೋಡಿ ಇವರು ಪೊಲೀಸರ ಅಥವಾ ಟ್ರೈನಿಂಗ್ನಲ್ಲಿರುವ ಪೊಲೀಸರ ಅಂತ ಗೊತ್ತಿಲ್ಲ ಆದರೆ ತಾವು ಕೆಲಸ ಮಾಡ್ತಿರೋ ಜಾಗದಲ್ಲಿಯೇ ಲವ್ವಿ ಡವ್ವಿ ಶುರು ಮಾಡಿಬಿಟ್ಟಿದ್ದಾರೆ ಇವರು ಲವ್ವಿ ಡವ್ವಿ ಮಾಡೋಕೆ ಅಂತಾನೆ ಜಾಗಗಳು ಇದ್ದಾವೆ ಆದರೆ ಇವರು ಕೆಲಸ ಮಾಡೋ ಪೊಲೀಸ್ ಆಫೀಸ್ನಲ್ಲೇ ಲವ್ವಿ ಡವ್ವಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ನಾಲಾಯಕ್ ಪೊಲೀಸರ ಬಗ್ಗೆ ಇರುವಂತಹ ಒಂದು ಚಿಕ್ಕ ಮಾಹಿತಿ ಹಾಗೂ ಸರ್ಕಾರಕ್ಕೆ ಮತ್ತು ನ್ಯಾಯಕ್ಕೆ ಬೆಲೆಯನ್ನು ಕೊಟ್ಟು ಕಾರ್ಯವನ್ನು ನಿರ್ವಹಿಸುತ್ತಿರುವ ಪೊಲೀಸರಿಗೆ ನಮ್ಮ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೆ ನಮ್ಮ ವಿಸ್ಮಯಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ